ಗುಡ್ ರೆಸ್ಪಾನ್ಸ್ ಅನ್ನು ತೋರಿಸ್ತಾ ಇರುವಂತಹ ಪತ್ರಕರ್ತ ಮಿತ್ರರು ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ ಮತ್ತು ಅವರ ಸ್ನೇಹಿತರು ಎಲ್ಲರಿಗೂ ಕೂಡ ಜಿಲ್ಲಾಡಳಿತದ ವತಿಯಿಂದ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಮೆಗಾ ವ್ಯಾಕ್ಸಿನ್ ಮೇಳ ನಮ್ಮ ಜಿಲ್ಲೆಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವ್ಯಾಕ್ಸಿನ್ ಮೇಳ. ನಮ್ಮ ಜಿಲ್ಲೆಯಲ್ಲಿ 80% ಅಂದರೆ 2 ದಿವಸಗಳ ಹಿಂದೆ ನಾವು 80% ಕವರೇಜ್ ಆಗಿದ್ದರೂ ಕೂಡ ಕೊನೆಯ ಮೆಟ್ಟಿಲು ಅನ್ನೋದು ಕೊನೆಯ ಮೈಲು ಅನ್ನೋದು ಬಹಳ ಡಿಫಿಕಲ್ಟ್ ಆಗಿರುತ್ತೆ. ಸ್ಟಾರ್ಟಿಂಗ್ ಒಳಗಡೆ ಇಂಟ್ರೆಸ್ಟ್ ಇರೋರು ಎಲ್ಲರೂ ಕೂಡ ವ್ಯಾಕ್ಸಿನೇಷನ್ ಹಾಕೊಂಡಿರ್ತಾರೆ, ಆದರೆ ಕೊನೆಯ ಹಂತದ ಒಳಗಡೆ ಬಹಳ ಡಿಫಿಕಲ್ಟ್ ಆಗಿರುವಂಥ ಟಾಸ್ಕು. ಅದಕ್ಕೆ ನಾವು ಕಳೆದ ವಾರದಲ್ಲೂ ಕೂಡ ಲಕ್ಷ ಲಸಿಕೆ ಅಭಿಯಾನ ಅಂತೇಳಿ ಒಂದು ಕ್ಯಾಚಿ ಟ್ಯಾಗ್ ಲೈನ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಆ ಮೂಮೆಂಟಲ್ಲಿ ನಮಗೆ ಪ್ರಿಪ್ರೇಷನ್ಗೆ ಜಾಸ್ತಿ ಟೈಮ್ ಸಿಕ್ಕಿರಲಿಲ್ಲ. 53,000ವರೆಗೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಎಲ್ಲ ಆರೋಗ್ಯ ಕಾರ್ಯಕರ್ತರು ವ್ಯಾಕ್ಸಿನೇಷನ್ ಮಾಡಿ ಬಹಳ ಅದ್ಭುತವಾದಂಥ ಕೆಲಸ ಮಾಡಿದ್ರು. ಬಜೆಟ್ ಒನ್ ಡೇ ಒಳಗಡೆ ನಮ್ಮಲ್ಲಿ ಹೈಯೆಸ್ಟ್ ವ್ಯಾಕ್ಸಿನೇಷನ್ ಅವತ್ತು ಆಗಿದ್ದು. ಇವತ್ತಿನ ಒಂದು ಪ್ರಿಪ್ರೇಷನನ್ನು ಬಹಳ ಚೆನ್ನಾಗಿ ಮಾಡ್ಕೊಂಡಿದ್ವಿ. ಮೇ ಬಿ ಇವತ್ತಿನ ಬೆಳಿಗ್ಗೆ ಇದರೊಳಗಡೆ ನೋಡಿದ್ರೆ 10 ಗಂಟೆ ಅಷ್ಟೊತ್ತಿಗೆ ನಮ್ಮದು 3,000 ವ್ಯಾಕ್ಸಿನ್ ಆಗಿತ್ತು. ಈಗಲೂ ಕೂಡ ಎಲ್ಲರ ರೆಸ್ಪಾನ್ಸ್ ಕೂಡ ಉತ್ತಮವಾಗಿದೆ. ನಮ್ಮಲ್ಲಿ ಈಗ ಪಾಸಿಟಿವಿಟಿ ರೇಟು ಕಳೆದ 10 ದಿವಸಗಳ ಪಾಸಿಟಿವಿಟಿ ರೇಟ್ ಅಂದರೆ 1.3%ಗೆ ಬಂದು ನಾವೇನು ಹೈಯೆಸ್ಟ್ ಪಾಸಿಟಿವಿಟಿ ಇತ್ತು ನಾವು ಅದೀಗ 4-5ನೇ ಸ್ಥಾನಕ್ಕೆ ಸ್ಲಿಪ್ ಆಗಿದ್ದೀವಿ ಬೇರೆ ಇದರೊಳಗಡೆ. ಮೇ ಬಿ ನಮ್ಮ ಜಿಲ್ಲೆ ಒಳಗಡೆ ಪಾಸಿಟಿವಿಟಿ ರೇಟ್ ಕಡಿಮೆ ಆಗ್ತಾ ಇದ್ರು ಕೂಡ ಕೇಸ್ ಫೆಟಾಲಿಟಿ ರೇಟ್ ಅನ್ನೋದು ನಮ್ಗೆ ಇನ್ನೂ ಕೂಡ ಕನ್ಸರ್ನ್ ಇರುವಂತಹ ಪಾಯಿಂಟ್. ಅದರೊಳಗಡೆ ನಾವು ಪ್ರತಿ ಸಲನೂ ಡೆತ್ ಆಡಿಟ್ ಮಾಡಿದಾಗ ಡಿಲೇ ಆಗಿ ಬಹಳ ತಡವಾಗಿ ಹಾಸ್ಪಿಟಲ್ಗೆ ಬರೋದು ಒಂದು ಮೇಜರ್ ಕಾರಣ ಆಗಿದ್ರು ಕೂಡ ವ್ಯಾಕ್ಸಿನೇಷನ್ ಆಗದೇ ಇರುವಂಥ ವ್ಯಕ್ತಿಗಳ ಮರಣ ಸಂಭವಿಸ್ತಾ ಇರೋದು ನಮಗೆ ಕಾಸ್ ಆಫ್ ಕನ್ಸರ್ನ್ ಇದೆ. ಎಲ್ಲ ಪ್ರೈವೇಟ್ ಅವರು ಮತ್ತು ಎಲ್ಲ ನಮ್ಮ ಡೆತ್ ಆಡಿಟ್ ಒಳಗಡೆ ನಾವು ನೋಡಿಕೊಂಡಾಗ ಮೇಜರ್ ಅಂದರೆ ಅನ್ವ್ಯಾಕ್ಸಿನೇಟೆಡ್ ಪೀಪಲ್ ಅಥವಾ ಇನ್ಸಫಿಷಿಯೆಂಟ್ಲಿ ವ್ಯಾಕ್ಸಿನೇಟೆಡ್ ಅಂದರೆ ಫಸ್ಟ್ ಡೋಸ್ ಒಳಗಡೆ ಆಗಿ ಜಾಸ್ತಿ ಟೈಮ್ ಆಗದೆ ಇರುವಂಥದ್ದು ಆ್ಯಂಟಿಬಾಡಿ ಪ್ರತಿರೋಧಕ ಶಕ್ತಿ ಇದು ಡೆವಲಪ್ ಆಗದೆ ಇರೋದು ಮೇಜರ್ ಕಾಸ್ ಆಗಿರೋದು. ಹಾಗಾಗಿ ಇವತ್ತಿನ ದಿವಸ ಮತ್ತು ಭಾಳಷ್ಟು ಕಡೆಗಳಲ್ಲೂ ಬೇರೆ ಬೇರೆ ರೀತಿಯಾದಂಥ ಕ್ರಿಟಿಸಿಸಮ್ ಫೇವರಿಟಿಸಮ್ ನಡೀತಾ ಇದೆ ಹಾಗೆ ಹೇಗೆ ಅನ್ನೋವಂಥ ಟೈಮ್ ಒಳಗಡೆ ಒಂದು ಸ್ಯಾಚುರೇಷನ್ ಮೋಡಲ್ಲಿ ಮಾಡ್ತಾ ಇರೋದು. ಇದರೊಳಗಡೆ ಯಾರೂ ಕಂಪ್ಲೇಂಟ್ ಮಾಡಿರ್ಬೋದು. ನಿಯರ್ಲಿ 600 ಸೆಂಟರ್ಗಳಿಗಿಂತಲೂ ಜಾಸ್ತಿ ಈವನ್ ಪ್ರೈವೇಟಲ್ಲೂ ಕೂಡ ಮೇ ಬಿ ಅರೌಂಡ್ 700 ತನಕನೂ ರೀಚ್ ಆಗಿದ್ದೀವಿ. ಇನ್ನೂ ಕೂಡ ಜಾಸ್ತಿ ಮಾಡ್ಕೊಂಡು ಹಂತದಲ್ಲಿದ್ದೀವಿ. ಈವನ್ ಪ್ರೈವೇಟಲ್ಲೂ ಕೂಡ ನಾವು ಉಚಿತವಾಗಿ ಅವರಿಗೆ ಸಿರಿಂಜ್ ಮತ್ತು ವ್ಯಾಕ್ಸಿನ್ಸ್ಗಳನ್ನು ಕೊಟ್ಟು ಅವರ ಜಾಗವನ್ನು ಅವರ ಹ್ಯೂಮನ್ ರಿಸೋರ್ಸಸ್ಸನ್ನು ಯೂಸ್ ಮಾಡಿಕೊಂಡು ಈವನ್ ಪ್ರೈವೇಟಲ್ಲೂ ಕೂಡ ಉಚಿತವಾಗಿ ಮಾಡೋದಕ್ಕೆ ಮತ್ತು ಈವನ್ ಮಾಲ್ಸ್ಗಳಲ್ಲೂ ಕೂಡ ನಾನು ಈಗ ನೋಡ್ತಾ ಇದ್ದೆ. ಈಗ ನಮ್ಮ 4 ಮಾಲ್ಸ್ಗಳಲ್ಲಿ ಈವನ್ ರೈಲ್ವೆ ಸ್ಟೇಷನ್ಸ್ಗಳು ಬಸ್ ಸ್ಟ್ಯಾಂಡ್ಸ್ಗಳಲ್ಲಿ ಎಲ್ಲೆಲ್ಲಿ ಕ್ರೌಡೆಡ್ ಪ್ಲೇಸಸ್ಗಳಿವೆ ಅಲ್ಲಿ ಜನರು ಕೂಡ ಲಿಮಿಟೆಡ್ ವೇಟಿಂಗ್ ಟೈಮ್ ಒಳಗಡೆ ಇದನ್ನು ಮಾಡುವ ಹಾಗೆ ಅದನ್ನು ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಕೂಡ ಒಂದು ಚುನಾವಣೆ ಟೈಮಲ್ಲಿ ನಾವು ಹೇಗೆ ಸೆಕ್ಟರ್ ಆಫೀಸರ್ಸ್ಗಳನ್ನ ಮಾಡಿ ನಾವು ಹಾಕ್ತಾ ಇದ್ವೋ ಆ ಥರ ಮೂವ್ಮೆಂಟ್ ಮಾಡಿ ಮೊಬಲೈಸ್ ಮಾಡೋದಕ್ಕೆ ನಿನ್ನೆ ತನಕನೇ ನಮ್ಮ ಪ್ಲ್ಯಾನ್ ಪ್ರಕಾರ ನಿನ್ನೆ ನಾವು ಐಡೆಂಟಿಫೈ ಮಾಡ್ಕೊಂಡಿರೋದು ಆಲ್ಮೋಸ್ಟ್ 1,65,000ಕ್ಕಿಂತ ಜಾಸ್ತಿ ಜನ ನಾವು ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ. ಹೋಪ್ಫುಲಿ ಎಲ್ಲರೂ ಕೂಡ ಟರ್ನ್ಔಟ್ ಆಗಿ ನಮ್ಮ ಜಿಲ್ಲೆಗೆ ಬಂದಿರುವಂಥ ಗುರಿಯನ್ನು ನಾವು ಅಚೀವ್ ಮಾಡ್ತೀವಿ ಅನ್ನೋಂಥ ಭರವಸೆ ಇದೆ. ಅದಕ್ಕೆ ಮೇಜರ್ ಆಗಿ ಮಾಧ್ಯಮಗಳ ಸಹಕಾರವಿಲ್ಲದೆ ಅಂದರೆ ಅದನ್ನು ಆಗ್ತಾ ಇಲ್ಲ. ನೀವು ಕೂಡ ಲಾಸ್ಟ್ 2-3 ದಿವಸಗಳಲ್ಲಿ ಇದರದ್ದು ಬಹಳ ಇಂಪಾರ್ಟೆನ್ಸನ್ನು ಕೊಟ್ಟರು. ಎಲ್ಲೆಲ್ಲಿ ವ್ಯಾಕ್ಸಿನೇಷನ್ ಕೆಲವೊಂದು ಪತ್ರಿಕೆಯಲ್ಲಿ ನಾನು ನೋಡಿದೆ, ಈವನ್ ವ್ಯಾಕ್ಸಿನೇಷನ್ ಸೆಂಟರ್ಗಳ ಡೀಟೇಲ್ಸು ಕೂಡ ಪತ್ರಿಕೆ ಒಳಗಡೆ ಕವರೇಜ್ ಆಗಿದೆ. ಮೇ ಬಿ ಐ ಥಿಂಕ್ ಜಿಲ್ಲಾಡಳಿತದ ವತಿಯಿಂದ ಈ ಒಂದು ನಮ್ಮ ಜನರ ಜೀವವನ್ನು ಕಾಪಾಡ್ಕೊಳಕ್ಕೆ ಮಾಡ್ತಾ ಇರೋಂಥ ಎಫರ್ಟಲ್ಲಿ ಮಾಧ್ಯಮಗಳು ಕೂಡ ಕೈಜೋಡಿಸಿರೋದ್ರಿಂದ ಮೇ ಬಿ ಫಸ್ಟ್ ವಿಸಿಟನ್ನು ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ವಿ. ಹಾಗಾಗಿ ಜಿಲ್ಲಾಡಳಿತದ ವತಿಯಿಂದ ಮತ್ತೊಮ್ಮೆ ಕಂಗ್ರಾಚುಲೇಷನ್ಸ್ ಹೇಳ್ತಾ ನಮ್ಮ ಏನು ಹೆಲ್ತ್ ವರ್ಕರ್ಸ್ಗಳು ಪ್ರೈವೇಟ್ ಆಗಿರ್ಬೋದು ಗೌರ್ಮೆಂಟ್ ಆಗಿರ್ಬೋದು ಈ ಒಂದು ಅದ್ಭುತ ಕೆಲಸವನ್ನು ಮಾಡ್ತಾ ಇದ್ದಾರೆ, ಭಾಳ ರಿಸ್ಕಲ್ಲಿ ಇದರೊಳಗಡೆ ಮಾಡ್ತಾ ಇರುವಂಥದ್ದು ಅವರಿಗೆ ಜಿಲ್ಲಾಡಳಿತದ ಪರವಾಗಿ ಮತ್ತೊಮ್ಮೆ ಅವರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ ಧನ್ಯವಾದ. ಥ್ಯಾಂಕ್ ಯು. ಡೌಟ್ ಉಂಟು ಕೆಲವರಿಗೆ.